ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಇದಾಗಲೇ ಇಲ್ಲಿ ನಾನು ಹಾಕ್ತಾ ಇರೋದು ಸ್ಲೀವಲ್ಲಿ ಆ ಸ್ಲೀವ್ ಬಂದು ಬಾರ್ಡರ್ ಈ ರೀತಿಯಾಗಿದೆ ನೋಡಿ ಇಲ್ಲಿ ಚಿಕ್ಕ ಬಾರ್ಡರ್ ಏನು ನೋಡ್ತಿದ್ದೀರೋ ಇದಾದ ಮೇಲೆಯಿಂದ ಈ ರೀತಿಯಾಗಿ ಬಾರ್ಡರ್ ಮಧ್ಯದಲ್ಲಿದೆ ಹಾಗಾಗಿ ಅದನ್ನು ಅವ್ರದ್ದು ಸ್ಲೀವ್ ಇಷ್ಟೇ ಇದೆ ಸ್ನೇಹಿತರೆ ಭಾಳ ಚಿಕ್ಕ ಒಂದು ಸ್ಲೀವ್ ಅಂತ ಹೇಳ್ಬೋದು ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಉಲ್ಟಾ ಅಂದರೆ ಈ ಕಡೆ ಒಂದು ಈ ಕಡೆಯಿಂದ ವರ್ಕ್ ಮಾಡಬೇಕಾಗಿತ್ತು ಅದಕ್ಕೆ ಬದಲಾಗಿ ನಾನು ಈ ಕಡೆ ಈ ಬಾರ್ಡರನ್ನು ತಗೊಂಡಿದ್ದೀನಿ ಸ್ಲೀವ್ಗೆ ಮತ್ತು ಇಲ್ಲಿಗೆ ಕಂಪ್ಲೀಟಾಗಿ ನಮ್ಮದು ಔಟ್ಲೈನು ಮುಗಿಯೋ ಸ್ಲೀವ್ದು ಮುಗಿಯೋದ್ರಿಂದ ಇಲ್ಲಿ ಹೇಗೂ ಸ್ಟಿಚಿಂಗೆ ಕಟ್ಟಿಂಗೇ ಯೂಸ್ ಆಗುತ್ತೆ ಇದು ಈ ಸ್ಪೇಸು ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಈ ಕಡೆ ಉಲ್ಟಾ ತೊಗೊಂಡಿದ್ದೀನಿ ಈ ಥರ ನಾವು ಚಿಕ್ಕ ಪುಟ್ಟ ವಿಚಾರಗಳನ್ನ ನೋಡಿಕೊಂಡು ಯಾವ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಈ ಬಾರ್ಡರನ್ನು ಇಲ್ಲಿ ಈ ವರ್ಕನ್ನು ನಾನು ಈ ಕಡೆ ಹಾಕಿದ್ದೀನಿ ಅಂದರೆ ಇಲ್ಲಿ ಬಂದು ನಮಗೇನಾಗುತ್ತೆ ಬಹುಶಃ ಈ ಇಲ್ಲಿ ಸ್ವಲ್ಪ ಕಟ್ಟಿಂಗಲ್ಲಿ ಇಲ್ಲಿ ನಮಗೆ ಈ ಕ್ಲಾತ್ ಬರುತ್ತೆ ಅಂದರೆ ಈ ಒಂದು ಬಾರ್ಡರ್ ಕಾಣುತ್ತೆ ಅದಕ್ಕೆ ಬದಲಾಗಿ ನಾನು ಉಲ್ಟಾ ತೊಗೊಂಡಿದ್ದೀನಿ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಒಂದಷ್ಟು ನೆಕ್ ಪ್ಯಾಟರ್ನ್ ಯಾವಾಗಲೂ ಹಾಕ್ತೀವಲ್ಲ ಬ್ಯಾಕು ಫ್ರಂಟು ಅದೇ ಬಾರ್ಡರ್ ಅದೇ ಡಿಸೈನನ್ನು ಇಲ್ಲಿ ಸ್ಲೀವಲ್ಲೂ ಹಾಕಿದ್ದೀನಿ ಮೊದಲಿಗೆ ಗೋಲ್ಡ್ ಜರಿ ಒಂದು ಲೈನ್ ಹಾಕಿದ್ದೀನಿ ಆಮೇಲೆ ಗ್ರೀನ್ ಕಲರ್ ಥ್ರೆಡ್ಡು ಎರಡೇ ದಾರ ತಗೊಂಡು ಇಲ್ಲಿ ಟೂ ಲೈನ್ಸನ್ನು ಹಾಕಿದ್ದೀನಿ ಸ್ನೇಹಿತರೆ ಆ್ಯಕ್ಚುಲಿ ಇದು ನೋಡಲಿಕ್ಕೆ ಒಂದೇ ಸಿಂಗಲ್ ಲೈನ್ ಥರ ಕಾಣುತ್ತೆ ಆ್ಯಕ್ಚುಲಿ ಇಲ್ಲಿರೋದು ಡಬಲ್ ಟೂ ಲೈನ್ಸ್ ಹಾಕಿದ್ದೀನಿ ಅದಾದ ಮೇಲೆ ಬೀಟ್ಸ್ ಒಂದು ಲೈನು ಸ್ಟೋನ್ಲೇಸ್ ಒಂದು ಲೈನು ಹಾಗೆ ಈ ಕಡೆ ಬೀಟ್ಸ್ ಹಾಕಿದ್ದೀನಿ ಇದಾದ ಮೇಲೆ ಇಲ್ಲಿ ಈ ಥರ ಕುಂದನ್ಸನ್ನು ತಗೊಂಡಿದ್ದೀನಿ ಒಂದು ಹಾಫ್ ವೈಟ್ ಅಂತ ಹೇಳ್ಬೋದು ಪ್ಯೂರ್ ವೈಟ್ ಫುಲ್ಲ ಒಂದು ರೀತಿ ಅರ್ಧ ಅರ್ಧ ಬಣ್ಣ ಅರ್ಧದಷ್ಟು ಮಾತ್ರನೇ ಡಲ್ ಆಗಿರುವಂತಹ ವೈಟ್ ಕಲರ್ ಕುಂದನ್ ಅಂತ ಹೇಳ್ಬೋದು ಹಾಗೆ ಇದು ಬಂದು ಗ್ರೀನ್ ಕಲರ್ ಕುಂದನ್ ಈಗ ಇದನ್ನು ಅಂದಾಜಾಗಿ ನಾವೇನು ಮಾಡಬೇಕಾಗತ್ತೆ ಇಲ್ಲಿ ನಾನು ಗ್ಲೂ ಹಾಕಿ ಸ್ವಲ್ಪ ಸ್ವಲ್ಪವಾಗಿ ಅಂಟಿಸ್ತಾ ಇದ್ದೀನಿ ಇದಕ್ಕೆ ಸರಿಯಾಗಿ ಅದು ಹತ್ತಿರದಲ್ಲೇ ಇರಬೇಕು ಡಿಸ್ಟೆನ್ಸ್ ಇಷ್ಟು ಮಾತ್ರ ಇಲ್ಲಿ ಟೂ ಲೈನ್ಸ್ ನಮಗೆ ಬೀಚ್ ಬರಬೇಕು ಮಧ್ಯೆ ಮಧ್ಯೆ ಹಾಗಾಗಿ ಈ ರೀತಿ ಹಾಕ್ಬಿಟ್ಟು ಒಂದು ಗ್ರೀನು ಒಂದು ವೈಟ್ ಈ ರೀತಿ ಅಂಟಿಸ್ತೀನಿ ಚೆನ್ನಾಗಿ ಅದು ಮೇಲೆ ಬೀಟ್ಸ್ ಅನ್ನ ನಾವು ಹೇಗೆ ವರ್ಕ್ ಮಾಡ್ತೀನಿ ಅದನ್ನ ಔಟ್ಲೈನ್ ಹೇಗೆ ಕೊಡ್ತೀನಿ ಅನ್ನೋದನ್ನ ಖಂಡಿತ ತೋರಿಸ್ತೀನಿ ನೋಡಿ ಇದು ಹಿಂಭಾಗಕ್ಕೆ ನಾವು ಸ್ವಲ್ಪ ಅನ್ನ ಹಚ್ಕೊಂಡು ಈ ತರ ಆಮೇಲೆ ಒಂದೊಂದೇ ಕುಂದನನ್ನ ಈ ರೀತಿ ಪ್ಲೇಸ್ ಮಾಡಬೇಕು ಈ ಕಡೆಯಿಂದ ಒಂದು ವೈಟ್ ಒಂದು ಗ್ರೀನ್ ಒಂದು ಈ ಬೀಚ್ಗೆ ಇದು ತಾಗಿರ್ಲಿ ತುಂಬ ಮುಂದೆ ಬೇಡ ಗ್ಯಾಪ್ ಏನು ಬೇಡ ಈ ರೀತಿಯಾಗಿ ಇದು ಚೆನ್ನಾಗಿ ಒಣಗಿದ ಮೇಲೆ ನೆಕ್ಸ್ಟ್ ಫರ್ದರ್ ಡಿಸೈನ್ ಹೇಗೆ ಬೀಚಲ್ಲಿ ಔಟ್ಲೈನ್ ಕೊಟ್ಟು ಮಾಡೋದು ಅನ್ನೋದನ್ನು ನೋಡಿಸ್ ತೋರಿಸ್ತೀನಿ ಹಾಗೆ ಬುಟ್ಟಸ್ಕು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಕುಂದನ್ಸನ್ನು ಆಲ್ಟರ್ನೇಟಿವ್ ಒಂದು ವೈಟು ಒಂದು ಗ್ರೀನ್ ಬರೋ ಥರ ನೋಡಿಕೊಂಡು ಅಂಟಿಸ್ಬಿಟ್ಬಿಟ್ರೆ ಒಂದೇ ಸತಿ ನಮಗೆ ಗ್ಲೂ ಹಾಕಿ ಅಂಟಿಸಿರೋದು ಡ್ರೈ ಆಗಿಬಿಡುತ್ತೆ ಆಗ ಬೀಚಿಂದ ಇಂದ ನಾವು ವರ್ಕ್ ಮಾಡೋದಕ್ಕೆ ಸುಲಭ ಇದೆಲ್ಲ ಮುಗಿಸ್ಕೊಂಡು ಬೀಟ್ಸ್ ವರ್ಕ್ ನೋಡೋಣ ಕುಂದನ್ಸು ಚೆನ್ನಾಗಿ ಡ್ರೈ ಆಗಿದೆ ಈಗ ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋತಾ ಇದ್ದೀನಿ ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಹಾಕೊಂಡಿದ್ದೀನಿ ಹಾಗೆ ಇಲ್ಲೊಂದಷ್ಟು ಬೀಟ್ಸ್ನ ಲೋಡ್ ಮಾಡಿದ್ದೀನಿ ಈಗ ನೋಡಿ ಎರಡೆರಡ ಬೀಡನ್ನು ಇರಿತಿ ಕುಂದನ್ ಸುತ್ತಲೂ ರೌಂಡಾಗಿ ಹಾಕಬೇಕು ಇಲ್ಲಿ ನಾನು ಯಾವುದೇ ಒಂದು ಡ್ರಾಯಿಂಗ್ ಅಥವಾ ಔಟ್ಲೈನು ಬರ್ಕೊಂಡಿಲ್ಲ ಬೇಕು ಅಂತಂದರೆ ನೀವು ಬರ್ಕೋಬೋದು ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಜಸ್ಟ್ ಬರ್ಕೋಬೋದು ಆದರೆ ಈಸಿ ಏನು ಅಂತಂದರೆ ಈ ಕುಂದನ್ ಶೇಪು ರೌಂಡಾಗಿ ಹೇಗಿದೆಯೋ ಹಾಗೆಯೇ ಅದಕ್ಕೆ ಔಟ್ಲೈನ್ ನಾವು ಬೀಟ್ಸನ್ನು ಹಾಕಿದರೆ ಆಯಿತು ಅದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಖಂಡಿತ ನೀವು ಏನು ಮಾಡ್ಬೋದು ಒಂದೊಂದು ಚಿಕ್ಕದಾಗಿ ಡ್ರಾ ಮಾಡ್ಕೊಂಡು ಮಾಡ್ಬೋದು ನೋಡಿ ಈಗ ಈ ಲೈನ್ ಆದಮೇಲೆ ಪಕ್ಕದಲ್ಲಿ ಒಂದು ಸ್ಟಿಚ್ ತೊಗೊಂಡು ಹಾಗೆ ಈಗ ಇನ್ನೊಂದು ಲೈನು ವೈಟ್ಗೆ ಹಾಕಬೇಕು ಒಂದು ರೌಂಡಾಗಿ ಗ್ರೀನ್ಗಾಯಿತು ಈಗ ವೈಟ್ ಕುಂದನ್ ಸುತ್ತಲೂ ಇದೇ ರೀತಿ ಹಾಕಬೇಕು ಈ ರೀತಿಯಾಗಿ ನೀಟಾಗಿ ಇದನ್ನು ಮುಗಿಸಿ ಆದಮೇಲೆ ಮತ್ತೆ ನೋಡಿ ಇಲ್ಲಿ ಮುಗಿಸಿದ್ದೀವಿ ಈಗ ಪಕ್ಕದಲ್ಲಿ ಒಂದು ಸ್ಟಿಚ್ ಕೊಟ್ಟರೆ ಆ ನೆಕ್ಸ್ಟ್ ಲೈನ್ ಬೀಚ್ಗೆ ಅದು ಸರಿಯಾಗಿ ಬರುತ್ತೆ ಇದೇ ರೀತಿ ನಾವೇನು ಮಾಡಬೇಕು ಎಲ್ಲ ಒಂದು ಕುಂದನ್ಸ್ಗೂ ಔಟ್ಲೈನ್ ಬೀಚ್ಸನ್ನು ಕೊಡಬೇಕು ಅದಾದಮೇಲೆ ಇಲ್ಲಿ ಇನ್ನು ಕೆಲವೊಂದು ಡಿಸೈನ್ ಮಾಡೋದಿದೆ ಅದನ್ನು ನೋಡೋಣ ಒಂದು ಚಿಕ್ಕ ಬೀಡು ಹಾಗೆ ಒಂದು ದೊಡ್ಡ ತೊಗೊಂಡಿದ್ದೀನಿ ಇದೆಲ್ಲ ನಾವು ಕುಚ್ಚಲ್ಲಿ ಬರುತ್ತಲ್ಲ ಅಂಥ ಬೀಡ್ಸು ಸ್ಮಾಲ್ ಸೈಜು ಒಂದು ಬಿಗ್ ಸೈಜು ಈಗ ಇಲ್ಲಿ ಈ ರೀತಿಯಾಗಿ ಹಾಕಬೇಕು ಸೂಜಿದಾರದಲ್ಲೂ ಹಾಕ್ಕೋಬೋದು ಆದರೆ ಸೂಜಿದಾರದಲ್ಲಿ ಹಾಕೋಕ್ಕೂ ಈ ಥರ ಹರಿ ನೀಡಲಲ್ಲಿ ನಾವು ಇದನ್ನು ಒಂದೊಂದೇ ಹಾಕ್ಕೊಂಡು ಹೋಗ್ಬೋದು ಪ್ರತಿ ಬಾರಿ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಇಲ್ಲಿ ಹೆಣ್ಣೊಟ್ಟು ಹಾಕಬೇಕು ಈಗ ಮತ್ತೆ ನಾವು ಇಲ್ಲಿಂದ ಮತ್ತೆ ಇನ್ನೊಂದು ಹಾಕಲಿಕ್ಕೆ ಈ ರೀತಿ ಸ್ಟಾರ್ಟ್ ಮಾಡಿ ಎಷ್ಟು ಉದ್ದ ಅಂದರೆ ಈ ಮುಂದೆಯಿಂದ ನಾವು ಕೊಡ್ತೀವಲ್ಲ ಬೀಚ್ಸು ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಅಂದಾಜಾಗೆ ನಾವು ಹಾಕಬೇಕಾಗುತ್ತೆ ಇದು ಈಗ ಇದು ಹಾಕಿದ ಮೇಲೆ ಎಂಡ್ ನಾಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ತಗೊಂಡು ಎಂಡ್ ನಾಟ್ ಹಾಕಿ ಮತ್ತೆ ನಾವು ಇಲ್ಲಿ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಇದೇ ರೀತಿ ಕಂಪ್ಲೀಟಾಗಿ ಎಲ್ಲವನ್ನು ಅಂದರೆ ಈ ಗ್ಯಾಪ್ ಸೆಂಟರಲ್ಲಿ ನಾವು ಇದನ್ನು ಬರೋ ಥರ ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಆದ್ಮೇಲೆ ನೆಕ್ಸ್ಟ್ ಬುಟ್ಟ ಹಾಕು ತೋರಿಸ್ತೀನಿ ಈಗ ಇಲ್ಲಿ ಬುಟ್ಟಾಗೆ ಸೇಮ್ ನಾವಾಗಲೇ ಕುಂದನ್ ಸುತ್ತು ಹೇಗೆ ಬೀಟ್ಸ್ ಹಾಕಿದ್ವೋ ಹಾಗೆ ಇಲ್ಲಿನೂ ಹಾಕ್ತಾ ಇದ್ದೀನಿ ರೌಂಡಾಗಿ ಹಾಕಬೇಕು ಅಲ್ಲಾದರೆ ಇಲ್ಲಿ ನೆಕ್ಲೈನಲ್ಲಾದರೆ ನಾವು ಅರ್ಧದಷ್ಟು ಹಾಕಿದ್ವಿ ಅಷ್ಟೇ ಬಟ್ ಇಲ್ಲಿ ಫುಲ್ ಕಂಪ್ಲೀಟ್ ಒಂದು ರೌಂಡ್ ಫುಲ್ಲಾಗಿ ಹಾಕಬೇಕು ಈ ರೀತಿ ಹಾಕಿ ಕಂಪ್ಲೀಟ್ ಆದಮೇಲೆ ಇದು ನಮ್ಮದು ಕಂಪ್ಲೀಟ್ ಆಗಿದೆ ಈಗ ನಾವೇನು ಮಾಡಬೇಕು ಸ್ವಲ್ಪ ಒಂದು ಒಂದು ಸ್ಟೆಪ್ ಮುಂದೆ ಅಥವಾ ನಾವು ಇಲ್ಲಿಂದ ನಾವು ಏನು ಮಾಡ್ಬೋದು ಈ ಬೀಚ್ಸನ್ನು ಕೊಡ್ಬೋದು ಬಟ್ ನಾನು ಏನು ಮಾಡ್ತಿದ್ದೀನಿ ಸ್ವಲ್ಪ ಮುಂದೆ ಯಾವಾಗಲೂ ಆಗಲೇ ಹಾಕಿದ್ವಲ್ಲ ಅದೇ ಮೆಥಡಲ್ಲೇ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಮತ್ತೆ ಈ ರೀತಿಯಾಗಿ ಬೀಚನ್ನು ಕೊಟ್ಟು ಈಗ ಇಲ್ಲಿ ಎಂಡ್ ನಾಟ್ ಹಾಕ್ತೀನಿ ಈ ರೀತಿಯೂ ಹಾಕ್ಬೋದು ರೌಂಡ್ ಮುಗಿಸಿದ ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಕೊಟ್ಟು ಇಲ್ಲಿ ಎಂಡ್ ನಾಟ್ ಹಾಕ್ಬೋದು ಇಲ್ಲಿ ಎಂಡ್ ನಾಟ್ ಹಾಕೋದು ಥ್ರೆಡ್ಡು ಕಾಣೋ ಥರ ಅನಿಸುತ್ತೆ ಅನ್ನೋದಾದರೆ ಇಲ್ಲಿ ಮುಗಿಸಿದರೆ ಇನ್ನೂ ನೀಟಾಗಿರುತ್ತೆ ವರ್ಕು ಚೆನ್ನಾಗೂ ಕಾಣುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ಹಾಕಿ ಅದನ್ನು ಕಂಪ್ಲೀಟ್ ಮಾಡಬೇಕು ಈಗ ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟು ಇದೇ ರೀತಿ ಬುಟ್ಟಾಸು ಎಲ್ಲವನ್ನು ನಾವು ಏನು ಮಾಡಬೇಕು ಒಂದೊಂದೇ ಬುಟ್ಟಾಗೂ ಸೇಮ್ ಮೆಥಡಲ್ಲಿ ಇದು ಇದೇ ಥರ ನಾವು ಎಲ್ಲ ಬುಟ್ಟಸ್ಗೂ ಹಾಕಬೇಕು ಈ ರೀತಿಯಾಗಿ ಸ್ಲೀವ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟು ನಾವು ಬ್ಯಾಕು ಮತ್ತು ಫ್ರಂಟ್ ನೆಕ್ ಹೇಗಿದೆ ಅಂತ ನೋಡೋಣ ಇದು ಫ್ರಂಟ್ ನೆಕ್ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಎರಡು ಬುಟ್ಟಾಸ್ ಬಂದಿದೆ ಈಗ ಬ್ಯಾಕ್ ನೆಕ್ ನೋಡೋಣ ಬ್ಯಾಕ್ ನೆಕ್ ಈ ಕಡೆ ನೋಡೋಣ ಈಗ ನೀವು ನೋಡ್ತಾ ಇರೋದು ಬ್ಯಾಕ್ ನೆಕ್ ಒಂದು ಡಿಸೈನ್ ಸೇಮ್ ನಾವು ಸ್ಲೀವ್ ಅಲ್ಲಿ ಹಾಕಿರುವ ಬಾರ್ಡರ್ ಡಿಸೈನ್ ಅನ್ನೇ ರನ್ನಿಂಗ್ ಬಾರ್ಡರ್ ಬಂದಿರುವಂತದ್ದು ಹಾಗೆ ಪುಟ್ ಪುಟ್ ಡಿಸೈ ಬುಟ್ಟಾಸನ್ನು ಇಲ್ಲಿ ಹಾಕಿರೋದು ಸ್ವಲ್ಪ ಫಿಲ್ಲಿಂಗ್ ಆಗಿ ತುಂಬಾ ಚೆನ್ನಾಗಿ ಕವರ್ ಆಗಿದೆ ಇದೇ ರೀತಿ ಬಿಗಿನರ್ಸ್ ಆರಾಮಾಗಿ ಇದನ್ನ ಮಾಡ್ಕೋಬಹುದು ಯಾವುದೇ ಒಂದು ಡಿಫಿಕಲ್ಟ್ ಇಲ್ಲ ಬೇಸಿಕ್ ಸ್ಟಿಚಸ್ ಹಾಕೋ ಮೆಥಡ್ ಅನ್ನ ತಿಳ್ಕೊಂಡು ನೀವು ಏನ್ ಮಾಡಬಹುದು ನಿಮ್ಮ ಬ್ಲೌಸ್ಗೆ ಡಿಸೈನ್ ಮಾಡ್ಕೋಬಹುದು ಹಾಗಾಗಿ ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ ಇದೇ ತರದ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಅಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾ ಹಾಗೆ ಒಂದು ಲೈಕ್ ಓದ್ತೋದನ್ನ ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಡಿಯೋಸ್ ಅನ್ನು ಬ್ಲೌಸ್ ಡಿಸೈನ್ಸ್ ಅನ್ನು ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು